ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ನಿಮ್ಮ ಗಮನಕ್ಕೆ ತರಲೇಬೇಕಾದಂತ ವಿಚಾರವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಏನೋ ಶಕ್ತಿ ಯೋಜನೆಯನ್ನ ಜಾರಿಗೆ ತಂತು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿ ಪರ ವಿರೋಧ ಅಂತ ಚರ್ಚೆಗಳಲ್ಲೂ ಕೂಡ ಆಗ್ತಾ ಇದೆ ಅದರ ನಡುವೆ ಯಾರ್ಯಾರಿಗೆ ಈ ಉಚಿತ ಪ್ರಯಾಣದ ಅವಶ್ಯಕತೆ ಇತ್ತು ಅವರೆಲ್ಲರೂ ಕೂಡ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಅದರ ನಡುವೆ ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಹೆಚ್ಚಿನ ಜನರ ಗಮನಕ್ಕೆ ಬಂದಿಲ್ಲ ಯಾಕಂದ್ರೆ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚು ಸುದ್ದಿ ಆಗಿಲ್ಲ ಹೊರಗಡೆಯೂ ಕೂಡ ಹೆಚ್ಚು ಚರ್ಚೆ ಆಗಿಲ್ಲ ಈ ಕಾರಣಕ್ಕಾಗಿ ವಿಚಾರ ಹೆಚ್ಚಾಗಿ ಎಲ್ಲೂ ಕೂಡ ಮುನ್ನೆಲೆಗೆ ಬಂದಿಲ್ಲ ಅದೇನಪ್ಪಾ ಅಂದ್ರೆ ಈ ಹಾವೇರಿಯ ಹಾನಗಲ್ ತಾಲೂಕಿನ ಕುಸುನೂರು ಎನ್ನುವಂತ ಗ್ರಾಮದ ಬಳಿ ಓರ್ವ ವಿದ್ಯಾರ್ಥಿನಿ 14 ವರ್ಷದ ವಿದ್ಯಾರ್ಥಿನಿ ಮಧುಕುಂಬಾರ ಅಂತ ಹೇಳಿ ಆ ವಿದ್ಯಾರ್ಥಿನಿ ಬಸ್ನಿಂದ ಕೆಳಗಡೆ ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಏನಾಯ್ತು ಅಂದ್ರೆ ಆ ಬಸ್ನಲ್ಲಿ ಕಂಪ್ಲೀಟ್ ರಶ್ ಇತ್ತು ಬಸ್ ಕೆಎಸ್ಆರ್ಟಿಸಿ ಬಸ್ ಅದು ಕಂಪ್ಲೀಟ್ ರಶ್ ಇತ್ತು ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿನಿ ಆ ಡೋರಿನ ರಾಡ್ ಇರುತ್ತೆ ನೋಡಿ ಆ ರಾಡ್ ಅನ್ನು ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ನೀವು ತುಂಬಾ ಕಡೆಗಳಲ್ಲಿ ಗಮನಿಸಿರ್ತೀರಿ ಆ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡುತ್ತಿರ್ತಾರೆ ಆ ರಾಡ್ ಅನ್ನು ಇಟ್ಕೊಂಡು ಪ್ರಯಾಣ ಮಾಡುತ್ತಿರ್ತಾಳೆ ಆಕೆ ಕ್ರಾಸ್ ಅಲ್ಲಿ ಬಸ್ ಹೀಗೆ ಕ್ರಾಸ್ ಆಗುವ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಲೋಡ್ ಇತ್ತಲ್ಲ ಅಂದ್ರೆ ಜನ ಇದ್ರಲ್ಲ ಅವರೆಲ್ಲರೂ ಕೂಡ ಈ ಕಡೆ ಬಾಗ್ತಾ ಇದ್ದ ಹಾಗೆ ಈ ವಿದ್ಯಾರ್ಥಿನಿ ಮೇಲೆ ಹೆಚ್ಚಿನ ಲೋಡ್ ಬಿದ್ದಿದೆ ಭಾರ ಬಿದ್ದಿದೆ ಹೀಗಾಗಿ ತುಂಬಾ ಹೊತ್ತುಗಳ ಕಾಲ ಆಕೆಗೆ ಆ ರಾಡ್ ಅನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ತಕ್ಷಣವೇ ರಸ್ತೆಗೆ ಬಿದ್ದಿದ್ದಾಳೆ ಆಕೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಪಡಲಾಯಿತು ಆದ್ರೆ ಆಕೆನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಬಿಡಿ ಆಕೆ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗೋದಿಲ್ಲ ಮೊದಲೇ ಆಕೆ ಭಯ ಭಯದಲ್ಲಿ ನಿಂತಿರ್ತಾಳೆ ಆ ಸಂದರ್ಭದಲ್ಲಿ ಎಲ್ಲರ ಲೋಡು ಆಕೆ ಮೇಲೆ ಬಿದ್ದಾಗ ಆಕೆ ಆ ಕ್ಷಣದ ಪರಿಸ್ಥಿತಿ ಹೇಗಾಗಿತ್ತು ನಮಗೆ ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗೋದಿಲ್ಲ ನಮಗೆ ಎಲ್ಲೋ ಒಂದು ಸಾವ ಇತ್ತು ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ಆದರೆ ಅವರ ಕುಟುಂಬದವರಿಗೆ ಪರಿಸ್ಥಿತಿ ಇದೆಯಲ್ಲ ಅದನ್ನ ಅವರಿಗೆ ಅರಗಿಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗೋದಿಲ್ಲ ಅವರ ತಂದೆ ಅವರ ಇಡೀ ಕುಟುಂಬಸ್ಥರು ಕಣ್ಣೀರಿಡ್ತಾ ಇರೋದನ್ನ ಆ ದೃಶ್ಯವನ್ನ ನೋಡ್ತಾ ಇದ್ದೆ ನಮ್ಮೆಲ್ಲರಿಗೂ ಕೂಡ ಕರಳು ಕಿವಿಚು ಬರೋ ರೀತಿಯಲ್ಲಿ ಇತ್ತು 14 ವರ್ಷದ ಮಗಳನ್ನ ಇಷ್ಟು ವರ್ಷಗಳ ಕಾಲ ಸಾಕಿ ಸಲಹೆ ಇಷ್ಟು ದೊಡ್ಡವಳನ್ನ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಕಳ್ಕೊಳ್ಳೋದು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ನೋಡಿ ಒಂದಷ್ಟು ಜನ ಅದಕ್ಕೆ ಬೇರೆ ಬೇರೆ ರೂಪವನ್ನ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಆರಂಭ ಆಯ್ತು ಈ ಕಾರಣಕ್ಕಾಗಿ ತುಂಬಾ ಜನ ಮಹಿಳೆಯರು ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ತುಂಬಾ ರಶ್ ಆಗ್ಬಿಡ್ತು ಬಸ್ಸು ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿನಿಗೆ ಸೀಟ್ ಸಿಗಲಿಲ್ಲ ಅಥವಾ ಆ ವಿದ್ಯಾರ್ಥಿನಿಗೆ ಪ್ರಯಾಣ ಮಾಡೋದಕ್ಕಾಗಲಿಲ್ಲ ಈ ಕಾರಣಕ್ಕಾಗಿ ಆಕೆ ಪ್ರಾಣವನ್ನ ಕಳ್ಕೊಂಡ್ಲು ಶಕ್ತಿ ಯೋಜನೆಗೆ ಮೊದಲ ಬಲಿ ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ ಅದು ಬುಲ್ಶೆಟ್ ಅದನ್ನು ಸ್ವಲ್ಪ ಸೈಡಿಗೆ ಇಡೋಣ ಅದು ರೀಸನ್ ಅಲ್ವೇ ಅಲ್ಲ ಅಸಲಿ ಕಾರಣ ಬೇರೆ ಅದೇನಪ್ಪ ಅಂದ್ರೆ ಪ್ರತಿದಿನ ಆ ಭಾಗದಲ್ಲಿ ಅದೇ ಸಮಸ್ಯೆ ಆಗ್ತಾ ಇದೆ ಈಗ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರ ಗಮನ ಹರಿಸಬೇಕಾಗಿರುವಂತ ವಿಚಾರ ಅಂದ್ರೆ ಶಕ್ತಿ ಯೋಜನೆಗಿಂತಲೂ ಮಿಗಿಲಾಗಿ ನೀವು ಬಸ್ಸಿನ ವ್ಯವಸ್ಥೆಯನ್ನ ಮಾಡಬೇಕು ಇಡೀ ರಾಜ್ಯದಾದ್ಯಂತ ಓಡಾಡ್ತಿರುವಂತ ಕೆಎಸ್ಆರ್ಟಿಸಿ ಬಸ್ಗಳ ಸಂಖ್ಯೆ 8000 ಆಸುಪಾಸು ಎಷ್ಟೋ ಗ್ರಾಮೀಣ ಪ್ರದೇಶಕ್ಕೆ ಈಗಲೂ ಕೂಡ ಬಸ್ಸಿನ ವ್ಯವಸ್ಥೆ ಇಲ್ಲ ತುಂಬಾ ಕಡೆಗಳು ಖಾಸಗಿ ಬಸ್ನವರು ಹೋಗಲ್ಲ ಯಾಕಂದ್ರೆ ಅವರಿಗೆ ಪ್ರಾಫಿಟ್ ಇಲ್ಲ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಹೆಚ್ಚು ಸ್ಟೂಡೆಂಟ್ಸ್ ಯಾವ ಭಾಗದಲ್ಲಿ ಇರ್ತಾರೋ ಅಲ್ಲಿ ಖಾಸಗಿ ಬಸ್ನವರು ಹೋಗೋದೇ ಇಲ್ಲ ಯಾಕಂದ್ರೆ ಸ್ಟೂಡೆಂಟ್ಸ್ ಪಾಸ್ ಮಾಡಿಸ್ಕೊಂಡಿರ್ತಾರೆ ಅಥವಾ ಸ್ಟೂಡೆಂಟ್ಸ್ ಅರ್ಧ ಟಿಕೆಟ್ ಮಾತ್ರ ಕೊಡ್ತಾರೆ ನಮಗೆ ಲಾಭ ಆಗಲ್ಲ ಎನ್ನುವ ಕಾರಣಕ್ಕಾಗಿ ಅವ್ರು ಹೋಗೋದಿಲ್ಲ ಖಾಸಗಿ ಬಸ್ನವ್ರು ಹೋಗಿಲ್ಲ ಅಂತಂದ್ರೆ ಆ ಜವಾಬ್ದಾರಿ ಯಾರಿಗೆ ಹೇಳಿ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಸರ್ಕಾರಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಆದರೆ ತುಂಬಾ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ಸರ್ಕಾರಿ ಬಸ್ಸುಗಳ ವ್ಯವಸ್ಥೆ ಇಲ್ಲವೇ ಇಲ್ಲ ಪಾಯಿಂಟ್ ನಂಬರ್ 1 ಹೀಗಾಗಿ ಅವರೆಲ್ಲರೂ ಕೂಡ ಒದ್ದಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲರ ಕೈಯಲ್ಲೂ ಕಾರು ಬೈಕ್ ಇನ್ನೊಂದು ವೆಹಿಕಲ್ ಇರಲ್ಲ ಸ್ವಾಮಿ ಅವರೆಲ್ಲರೂ ಕೂಡ ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಶಕ್ತಿ ಯೋಜನೆ ಆಮೇಲೆ ಮಾಡಬೇಕು ಅದಕ್ಕಿಂತ ಮುಂಚೆ ಮಾಡಬೇಕಾಗಿದ್ದು ಯಾವುದು ನೀವು ಪ್ರತಿಯೊಂದು ಭಾಗಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು ಬರೀ ಈಗಿನ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಪ್ರತಿಯೊಬ್ಬರು ಇದಕ್ಕೆ ಜವಾಬ್ದಾರಿ ಪ್ರತಿಯೊಬ್ಬರು ಜವಾಬ್ದಾರರಾಗ್ತಾರೆ ತುಂಬಾ ಕಡೆಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಯಾವುದೇ ಬಸ್ಸಿನ ವ್ಯವಸ್ಥೆಯೂ ಕೂಡ ಇಲ್ಲ ಈಗ ಈ ಘಟನೆ ನಡೀತು ನೋಡಿ ಹಾನಗಲ್ನ ಕುಸನೂರು ಬಳಿ ಆ ಭಾಗದ ಅಸಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವೇ ಕೆಲವು ಬಸ್ಗಳು ಮಾತ್ರ ಇದ್ದಾವೆ ಆದ್ರೆ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ ಅಥವಾ ಆ ಭಾಗದಲ್ಲಿ ಓಡಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಇದೆ ಆದ್ರೆ ಬಸ್ಗಳು ಸಾಕಾಗ್ತಾ ಇಲ್ಲ ಹೀಗಾಗಿ ಪ್ರತಿದಿನ ಓವರ್ಲೋಡ್ ಬಸ್ನಲ್ಲೇ ಹೋಗುವಂತ ಅನಿವಾರ್ಯತೆ ಎದುರಾಗಿದೆ ನಮ್ಮಲ್ಲಿ ಕಂಡಕ್ಟರ್ಗೋ ಡ್ರೈವರ್ಗೋ ಬಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಡ್ರೈವರ್ ಬಸ್ ನಿಲ್ಲಿಸಿಲ್ಲ ಅಂದ್ರೆ ಜನ ರೊಚ್ಚಿಗೇಳ್ತಾರೆ ಎಷ್ಟೇ ರಶ್ ಆಗಿರಲಿ ಬಸ್ ನಿಲ್ಲಿಸಲೇಬೇಕು ನಾವು ಹತ್ಕೊಳ್ಳೇಬೇಕು ಅಂತ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಜನಕ್ಕೆ ತೀರಾ ಅನಿವಾರ್ಯ ಆ ಬಸ್ ಬಿಟ್ಟರೆ ಬೇರೆ ಬಸ್ ಇರೋದಿಲ್ಲ ಆ ಬಸ್ನಲ್ಲಿ ಓಡಾಡಲೇಬೇಕಾಗಿರುತ್ತೆ ಡ್ರೈವರ್ಸ್ಗೆ ಮತ್ತೆ ಕಂಡಕ್ಟರ್ಸ್ಗೆ ಬಸ್ ನಿಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದ್ದೇ ಇರುತ್ತೆ ಹೀಗಾಗಿ ಯಾರೋ ವಿದ್ಯಾರ್ಥಿನಿ ಬಿದ್ದು ಸಾವನ್ನಪ್ಪದಾಗ ಅಥವಾ ಇನ್ನೇನೋ ಘಟನೆ ನಡೆದಾಗ ನಾವು ಕಂಡಕ್ಟರ್ಸ್ನ ಡ್ರೈವರ್ಸ್ನ ಬಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತೊಂದು ವಿಚಾರ ಹೌದು ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಆಗಲಿ ಯಾವುದೇ ಬಸ್ ಆಗಲಿ ಡೋರ್ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಹಾಕಬೇಕು ಡೋರ್ ಹಾಕಿದಾಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅದರಲ್ಲಿ ಜನ ಡೋರ್ ಹಾಕೋದಿಕ್ಕೂ ಕೂಡ ಬಿಡೋದಿಲ್ಲ ಬಿಡಿ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ನೇತಾಡ್ಕೊಂಡು ಓಡಾಡ್ತಿರ್ತಾರೆ ನಾವು ಜನರನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಡ್ರೈವರು ಕಂಡಕ್ಟರ್ಗಳನ್ನು ಕೂಡ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಡ್ರೈವರ್ ಕಂಡಕ್ಟರ್ಗಳು ಬಸ್ಸನ್ನು ನಿಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇರ್ತಾರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜನ ಆ ಬಸ್ನಲ್ಲಿ ಹೋಗಲೇಬೇಕಾದಂತ ಅನಿವಾರ್ಯತೆ ಅವರಿಗಿರುತ್ತೆ ನಾವು ಯಾರನ್ನು ದೂಷಿಸಬೇಕು ರಾಜ್ಯ ಸರ್ಕಾರವನ್ನೇ ದೂಷಿಸಬೇಕು ಸ್ವಾಮಿ ಯಾವ್ದ್ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೀರಿ ಎಲ್ಲೆಲ್ಲೋ ಹಣವನ್ನ ತಂದು ತಂದು ಸುರಿತಾ ಇರ್ತೀರಿ ಯಾವ್ದ್ಯಾವುದೋ ಕೆಲಸ ಕಾರ್ಯಗಳಿಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಹೇಗೆ
ಯಾಕೆ ಹೇಳಿ ನೀವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಮ್ಮ ಮಕ್ಕಳು ಆ ಬಸ್ಸಲ್ಲಿ ಓಡಾಡೋದಿಲ್ಲ ನಿಮ್ಮ ಮಕ್ಕಳು ಅಂತ ಕಡೆಗಳಲ್ಲಿ ಎಲ್ಲೂ ಸಂಚಾರ ಮಾಡೋದಿಲ್ಲ ನಿಮ್ಮ ಮಕ್ಕಳಿಗೆ ಐಷಾರಾಮಿ ಕಾರ್ ಇರುತ್ತೆ ಐಷಾರಾಮಿ ವೆಹಿಕಲ್ ವ್ಯವಸ್ಥೆ ಇರುತ್ತೆ ಆರಾಮಾಗಿ ಸ್ಕೂಲ್ ಗೆ ಮನೆಗೆ ಓಡಾಡ್ತಾರೆ ಹೀಗಾಗಿ ನಿಮಗೆ ಅಸಲಿ ಸಮಸ್ಯೆ ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಎಷ್ಟೋ ಸ್ಟೂಡೆಂಟ್ಸ್ ಗೆ ಈಗಲೂ ಬಸ್ಸಿನ ವ್ಯವಸ್ಥೆ ಇಲ್ಲ ರೀ ಎಷ್ಟೋ ದಿನಗಳ ಕಾಲ ಬಸ್ ಸಿಕ್ಕಿಲ್ಲ ಅಂತ ಹೇಳಿ ಸ್ಕೂಲ್ ತಪ್ಪಿಸ್ಕೊಳ್ತಾರೆ ಅಥವಾ ಬಸ್ ರಶ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸ್ಕೂಲ್ ತಪ್ಪಿಸ್ಕೊಳ್ಳುವಂತ ಪರಿಸ್ಥಿತಿ ಇದೆ ಎಲ್ಲರಿಗೂ ಸ್ಕೂಲ್ ವ್ಯಾನ್ ಮಾಡಿ ಕಳಿಸುವಂತ ಪರಿಸ್ಥಿತಿ ಇಲ್ಲ ಅವರಿಲ್ಲ ಹೌದು ಶಕ್ತಿ ಯೋಜನೆ ಜಾರಿಗೆ ಏನೋ ಬಂತು ಒಂದಷ್ಟು ಜನರು ಉಪಯೋಗ ಆಗುತ್ತೆ ಅದನ್ನ ಸ್ವಲ್ಪ ಬದಿಗಿಡೋಣ ಆದರೆ ಅದಕ್ಕಿಂತ ಮುಂಚೆ ಮಾಡಬೇಕಾದಂತ ಕೆಲಸ ಅಂದ್ರೆ ನೀವು ಗ್ರಾಮೀಣ ಪ್ರದೇಶಕ್ಕೆ ಪ್ರಮುಖವಾಗಿ ಎಲ್ಲೆಲ್ಲಿ ಖಾಸಗಿ ಬಸ್ಗಳು ಓಡಾಡೋದಿಲ್ವೋ ಅಂತ ಕಡೆಗಳಲ್ಲಿ ಸರ್ಕಾರಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡಲೇಬೇಕಾಗುತ್ತೆ ಅತಿ ಕಡಿಮೆ ಬಸ್ ಎಲ್ಲೆಲ್ಲಿ ಇದ್ದಾವೋ ಅಲ್ಲಿ ಅತಿ ಹೆಚ್ಚಿನ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿ ಇಲ್ಲ ಅಂತಂದ್ರೆ ಮುಂದೆ ಹೀಗೆ ಹೋಗ್ತಾ 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 ಅದು ಎಷ್ಟು ಜನರ ಪ್ರಾಣವನ್ನ ಕಳ್ಕೊಳ್ಳಬೇಕಾಗುತ್ತೋ ಗೊತ್ತಿಲ್ಲ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ನಾನೇ ಸ್ಟೋರಿ ಮಾಡಿದ್ದೆ ಬಟ್ ನಾನು ಏರಿಯಾ ಅಥವಾ ಪ್ರದೇಶ ಯಾವುದು ಅಂತ ಮರೆತುಬಿಟ್ಟೆ ಎಲ್ಲೂ ಕೂಡ ಅಷ್ಟೇ ಓರ್ವ ಸ್ಟೂಡೆಂಟ್ ಇದೇ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಿದ್ಲು ಅಂಗಾಂಗ ದಾನ ಮಾಡಿದ್ಲು ನೋಡಿ ಬಹಳ ದೊಡ್ಡ ಮಟ್ಟಿಗೆ ಆ ವಿಚಾರ ಸದ್ದು ಮಾಡಿತ್ತು ನಿಮ್ಮ ಯಾರಿಗಾದ್ರೂ ನೆನಪಿದ್ರೆ ಅದು ಎಲ್ಲಿ ಅಂತ ಹೇಳಿ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಈ ರೀತಿಯಾಗಿ ನಾನು ಎಷ್ಟು ಜನ ಪ್ರಾಣ ಕಳ್ಕೊಳ್ಬೇಕೋ ಗೊತ್ತಿಲ್ಲ ಪಾಪ ನಾನೇ ತುಂಬಾ ಕಡೆಗಳು ನೋಡಿದ್ದೀನಿ ಎಲ್ಲ ಡೋರಲ್ಲಿ ನೇತಾಡ್ಕೊಂಡು ಓಡಾಡ್ತಿರ್ತಾರೆ ಸ್ವಲ್ಪ ಏನಾದರೂ ಎಡವಟ್ಟಾದರೂ ಕೂಡ ರಸ್ತೆಗೆ ಬಿದ್ದೇ ಬಿಡ್ತಾರೆ ಅಂತ ಪರಿಸ್ಥಿತಿ ಇರುತ್ತೆ ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇರ್ ಮಾಡೋದಿಲ್ಲ ಎಂತೆಂಥವೋ ವಿಚಾರಗಳು ವೈರಲ್ ಆಗ್ತವೆ ಎಂತೆಂಥವೋ ವಿಚಾರಗಳು ಚರ್ಚೆಗೆ ಬರುತ್ತವೆ ಆದರೆ ಇಂಥ ವಿಚಾರ ವೈರಲ್ಲೂ ಆಗೋದಿಲ್ಲ ಇಂಥ ವಿಚಾರ ಚರ್ಚೆಗೂ ಬರೋದಿಲ್ಲ ಇದು ನಮ್ಮ ನಿಜವಾಗ್ಲೂ ದುರ್ದೈವದ ಸಂಗತಿ ಹೀಗಾಗಿ ರಾಜಕಾರಣಿಗಳು ಆ ಭಾಗದ ಅಧಿಕಾರಿಗಳು ಅಸಲಿ ಸಮಸ್ಯೆ ಏನು ಅಂತ ಅರಿತು ಇಂತಿಷ್ಟು ಜನಕ್ಕೆ ಒಂದು ಬಸ್ ಅಂತ ಹೇಳಿ ವ್ಯವಸ್ಥೆ ಮಾಡಿ ಒಂದೊಂದು ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ ಹೇಳಿ ಕೆಲವೇ ಕೆಲವು ಸಂಖ್ಯೆಯಲ್ಲಿ ಮಾತ್ರ ಆದರೆ ಪ್ರತಿ ಬಸ್ನಲ್ಲಿ ಎಷ್ಟು ಜನ ಓವರ್ ಲೋಡ್ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಬಸ್ಸು ಜನ ಹೋಗ್ತಿರ್ತಾರೆ ಅದು ಮುಂದೊಂದಿನ ಎಂತೆಂಥ ಅಪಾಯಕ್ಕೆ ಬೇಕಾದರೂ ತಂದು ಒಡ್ಡುತ್ತೆ ಮತ್ತು ತುಂಬ ಬಸ್ಗಳ ಪರಿಸ್ಥಿತಿಯೂ ಕೂಡ ಹಾಗೆ ಇದೆ ಗುಜರಿಗೆ ಹೋಗಬೇಕಾದಂಥ ಬಸ್ಗಳನ್ನು ನೀವು ರಸ್ತೆಯಲ್ಲಿ ಓಡಿಸ್ತಾ ಇದ್ದೀರಿ ಈ ಕಾರಣಕ್ಕಾಗಿ ಅಲ್ಲಿ KSRC ಬಸ್ ಆಕ್ಸಿಡೆಂಟ್ ಆಯಿತು ಇಲ್ಲಿ KSRC ಬಸ್ ಆಕ್ಸಿಡೆಂಟ್ ಆಯಿತು ಇಂಥ ಸುದ್ದಿಯನ್ನು ಕೂಡ ಪದೇ ಪದೇ ಕೇಳ್ತಾ ಇರ್ತೀವಿ ನೀವು ಬೇರೆ ಬೇರೆ ಯೋಜನೆಗೆ ಹಣವನ್ನು ಹಾಕೋಕ್ಕೂ ಮುನ್ನ ಉಚಿತ ಯೋಜನೆಗಳನ್ನು ದಂಡಿ ದಂಡಿಯಾಗಿ ಜನರಿಗೆ ಕೊಡೋಕ್ಕೂ ಮುನ್ನ ಇವೆಲ್ಲ ಬಿಡಿ ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇಂಥ ಕೆಲಸವನ್ನು ಮಾಡ್ತೀರಿ ಜನರ ಮೂಲ ಸಮಸ್ಯೆ ಏನು ಅಂತ ಅರ್ಥ ಅದಕ್ಕೊಂದಷ್ಟು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ನಿಮ್ಮ ಹಣೆ ಬರಕ್ಕೆ ಸರಿಯಾದ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಂತೂ ಕೊಡೋದಿಲ್ಲ ಬಿಡಿ ಅಟ್ಲೀಸ್ಟ್ ಶಾಲೆಗೆ ಹೋಗೋದಕ್ಕೊಂದು ಬಸ್ಸಿನ ವ್ಯವಸ್ಥೆನಾದರೂ ನೀಟಾಗಿ ಮಾಡಿ ಇಲ್ಲ ಅಂತಂದ್ರೆ ಪಾಪ ಸ್ಟೂಡೆಂಟ್ಸ್ಗಳು ಪರದಾಡಬೇಕು ಮೊದಲೇ 101 ಟೆನ್ಷನ್ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಿರ್ತಾರೆ ಆ ಹೋಮ್ವರ್ಕು ಆ ಅಸೈನ್ಮೆಂಟು ಅದು ಇದು ಅಂತ ಹೇಳಿ ಅದರ ನಡುವೆ ಆ ಬಸ್ಸಲ್ಲಿ ಒದ್ದಾಡಿಕೊಂಡು ಆ ಸಣ್ಣ ಜಾಗ ಇರೋದಿಲ್ಲ ಅವರು ಒಂದು ಹೆಜ್ಜೆ ಇಡೋದಕ್ಕೆ ಜಾಗ ಸಾಕಾಗ್ತಿರೋದಿಲ್ಲ ಅಂಥದ್ರಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಕೂಡ ಓಡಾಡುವಂಥ ಪರಿಸ್ಥಿತಿ ಇದೆ ಈಗ ಒಂದು ಘಟನೆ ಆಗಿದೆ ಇಂಥ ಘಟನೆಗಳು ಪದೇ ಪದೇ ರಿಪೀಟ್ ಆಗೋದಕ್ಕೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡ್ಬೇಡಿ ಬಂಧುಗಳೇ ನಿಮ್ಮ ಭಾಗದಲ್ಲಿ ಇಂಥದ್ದೇನಾದರೂ ಆಗ್ತಾ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಇಂಥ ಘಟನೆ ನಮ್ಮ ಭಾಗದಲ್ಲೂ ನಡೀತು ನಮ್ಮ ಭಾಗಕ್ಕೂ ಬಸ್ ಬಂತು ಅಂತೇಳಿ ಯಾಕಂದ್ರೆ ಒಂದಷ್ಟು ಕಡೆಗಳಲ್ಲಿ ಈ ವಿಚಾರ ಗೊತ್ತಾಗ್ಲಿ ಯಾವ್ಯಾವ ಭಾಗಕ್ಕೆ ಬಸ್ಸಿನ ವ್ಯವಸ್ಥೆ ಬೇಕು ಯಾವ ಭಾಗಕ್ಕೆ ಸಾರಿಗೆ ವ್ಯವಸ್ಥೆ ಬೇಕು ಅಂತೇಳಿ ರಾಜಕಾರಣಿಗಳಾದ ದಯವಿಟ್ಟು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಡಿ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ಅಥವಾ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಏನೇನೋ ಯೋಜನೆಗಳನ್ನು ಜಾರಿಗೆ ತರ್ತಿರ್ತೀರಿ ಏನೇನೋ ಮಾಡ್ತಿರ್ತೀರಿ ಎಲ್ಲೆಲ್ಲೋ ತಗೊಂಡು ಹಣವನ್ನು ವಿನಿಯೋಗಿಸುವಂಥ ಕೆಲಸವನ್ನು ಮಾಡ್ತಿರ್ತೀರಿ ಅಟ್ಲೀಸ್ಟ್ ಬಸ್ಸಿನ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗಿ ಈ ಮಧುಕುಂಬಾರಗೆ ಆದಂಥ ಪರಿಸ್ಥಿತಿ ಇನ್ಯಾರಿಗೂ ಆಗದೇ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಯಾಕಂದರೆ ಆ ಕುಟುಂಬಸ್ಥರ ಪರಿಸ್ಥಿತಿ ಇದೆಯಲ್ಲ ನಾವು ಆರಾಮ ಮಾತಾಡ್ಬಿಡ್ತೀವಿ ಒಂದು ಪ್ರಾಣ ಹೋಯ್ತು ಅಂತೇಳಿ ಆದರೂ ಜೀವನ ಪೂರ್ತಿ ಆ ಮಗಳ ನೋವಿನಲ್ಲೇ ಬದುಕನ್ನು ಸಾಗಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ ಧನ್ಯವಾದಗಳು ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ